Hi students, good morning one and all. Myself Manjunath, lecturer in economics, the Golden Glimpse PU College. Dear students, previous class we have discussing about the second chapter, liberalization, privatization, and globalization and appreciation. Dear students, previous class we have discussing about the introduction concepts of LPG. Andra even the new economic policy in Baruto. ನೀವು ಎಕನಾಮಿಕ್ ಪಾಲಿಸಿ ಎಲ್ಲ ಏನ್ ಮಾಡಿದೀವಿ ಅಂತಂದ್ರೆ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಅಂತಂದ್ರೆ ಯುನಿಟ್ ಸೆಕೆಂಡ್ ಚಾಪ್ಟರ್ ನಂಬರ್ 3 ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂಡ್ ಅಪ್ರಿಷಿಯಲ್ ಕ್ಲಾಸ್ ನಂಬರ್ 3 ಅಂತಂದ್ರೆ ಈ ಒಂದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದೀವಿ ವಾಟ್ ಇಸ್ ದ ಮೀನಿಂಗ್ ಆಫ್ ಲಿಬರಲೈಸೇಷನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಲಿಬರಲೈಸೇಷನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್ ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್ ಅಂಡ್ ದೆನ್ ಲಿಬರಲೈಸೇಷನ್ ಅಂತಂದ್ರೆ ಈ ಒಂದು ಸೆಕ್ಟರ್ಸ್ ಆಫ್ ಲಿಬರಲೈಸೇಷನ್ ಅಂತಂದ್ರೆ ರಿಫಾರ್ಮ್ಸ್ ಆಫ್ ಲಿಬರಲೈಸೇಷನ್ ಅಂತಂದ್ರೆ ಟ್ಯಾಕ್ಸ್ ರಿಫಾರ್ಮ್ಸ್ ಬರುತ್ತೆ ಫೈನಾನ್ಷಿಯಲ್ ರಿಫಾರ್ಮ್ಸ್ ಬರುತ್ತೆ ಇಂಡಸ್ಟ್ರಿಯಲ್ ರಿಫಾರ್ಮ್ಸ್ ಬರುತ್ತೆ ದೆನ್ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಬಗ್ಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ ಮೈ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಕ್ಲಾಸ್ ವಿ ಹಾವ್ ಡಿಸ್ಕಸಿಂಗ್ ಅಬೌಟ್ ದ ಗ್ರೋತ್ ಅಂಡ್ ಎಂಪ್ಲಾಯ್ಮೆಂಟ್ ದಿಸ್ ಕ್ಲಾಸ್ ವಿ ಹಾವ್ ಡಿಸ್ಕಸಿಂಗ್ ಅಬೌಟ್ ದ ಗ್ರೋತ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಯರ್ ಸ್ಟೂಡೆಂಟ್ಸ್ ಅಂತಂದ್ರೆ ಈ ಒಂದು ಅಭಿವೃದ್ಧಿ ಮತ್ತು ಉದ್ಯೋಗ ಅಂತೇಳಿ ಅಭಿವೃದ್ಧಿ ಮತ್ತು ಉದ್ಯೋಗ ಅಂತೇಳಿ ದೇಶ ಸ್ಟೂಡೆಂಟ್ ಥ್ರೂ ದ ಜಿ ಡಿ ಪಿ ಗ್ರೋತ್ ರೇಟ್ ಆಸ್ ಇನ್ಕ್ರೀಸ್ಡ್ ಇನ್ ದ ರಿಫಾರ್ಮ್ ಪೀರಿಯಡ್ ಸ್ಕಾಲರ್ಸ್ ಪಾಯಿಂಟ್ ಔಟ್ ದಟ್ ದ ರಿಫಾರ್ಮ್ ಲೆಡ್ ಗ್ರೋತ್ ಆಸ್ ನಾಟ್ ಜನರೇಟೆಡ್ ಸಫಿಷಿಯಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ದ ಕಂಟ್ರಿ ಅಂತಂದ್ರೆ ಏನು ಈ ಒಂದು ಭಾರತದ ಒಂದು ಜಿ ಡಿ ಪಿ ಇದೆಯೋ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆಯೋ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದ್ರೂ ಸಹ ಸುಧಾರಣೆಗಳ ಕಾಲದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಈ ಒಂದು ಹೆಚ್ಚು ಅಭಿವೃದ್ಧಿ ಹೊಂದಿತ್ತು ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಸ್ಕಾಲರ್ಸ್ ಪಾಯಿಂಟ್ ಔಟ್ ದಟ್ ದ ರಿಫಾರ್ಮ್ ಲೆಡ್ ಗ್ರೋತ್ ಆಸ್ ನಾಟ್ ಜನರೇಟೆಡ್ ಸಫಿಷಿಯಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ದ ಕಂಟ್ರಿ ಅಂತಂದ್ರೆ ಏನು ಉದ್ಯೋಗಾವಕಾಶಗಳು ಅನುಕೂಲವಾದಂತಹ ಉದ್ಯೋಗಾವಕಾಶಗಳು ಮಾತ್ರ ಏನಾಗ್ತಾ ಇತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಒದಗಿಸಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಂದ್ರೆ ಥ್ರೂ ದ ಜಿ ಡಿ ಪಿ ಗ್ರೋತ್ ರೇಟ್ ಆಸ್ ಇನ್ಕ್ರೀಸ್ಡ್ ಇನ್ ದ ರಿಫಾರ್ಮ್ ಪೀರಿಯಡ್ ಸ್ಕಾಲರ್ಸ್ ಪಾಯಿಂಟ್ ಹೌ ದಟ್ ದ ರಿಫಾರ್ಮ್ ಲೆಡ್ ಗ್ರೋತ್ ಹ್ಯಾಸ್ ನಾಟ್ ಜನರೇಟೆಡ್ ಸಫಿಷಿಯಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ದ ಕಂಟ್ರಿ You will study the link between different aspects of employment and growth in the next unit. Reforms in agriculture. Reforms have not been able to benefit agriculture where the growth rate has been declining. Antandre, you will study the link between different aspects of employment and growth in the next unit. Reforms in agriculture, reforms have not been able to benefit agriculture where the growth rate has been declining. ಅಂತಂದ್ರೆ ಇಲ್ಲಿ ಏನು ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಾದಂತಹ ಒಂದು ಪರಿಕಲ್ಪನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ರು ಸಹ ಯಾವುದೇ ರೀತಿಯಾದಂತಹ ಒಂದು ಸುಧಾರಣೆಗಳಾಗ್ತಾ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ ಅದರಿಂದ ಏನಾಗಿದೆ ಅಂತಂದ್ರೆ ಅಗ್ರಿಕಲ್ಚರ್ ರಿಫಾರ್ಮ್ಸ್ have not been able to benefit agriculture where the growth rate has been declining antandre illi hechu ond krushi adar yenagtittu antandre abhirudhike puraka vagavagta ittu next antandre public investment in agriculture sector especially in infrastructure which includes irrigation power roads market linkages and research and extension which played a secular role in the green revolution as falling in the reform period further the portal removal to of fertilizer subsidies as led led such as a antandre production lead to increases in the production public investment in agriculture sector especially in infrastructure antandre yen sarkara yen madutte antandre ee ond krushi ge sambandha pattante krushi abhivruddhi maduvanta ond nittinalli
ಕೃಷಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮೂಲ ಸೌಕರ್ಯಗಳು ಬರ್ತಾ ಇತ್ತು, ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಅವಳಿಗೆ ಏನಾಗ್ತಿತ್ತು ಅಂತಂದ್ರೆ ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ತಾ ಇರುತ್ತೆ. ಹಾಗಾದ್ರೆ ಯಾವ್ಯಾವ ಬರುತ್ತೆ ಈ ಒಂದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಅಂತಂದ್ರೆ, ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಆಫ್ ಇನ್ಕ್ಲೂಡ್ಸ್ ಇರಿಗೇಷನ್ಸ್ ಅಂತಂದ್ರೆ ನೀರಾವರಿ, ಒಂದು ಪವರ್ಸ್ ಅಂತಂದ್ರೆ ವಿದ್ಯುತ್ ಶಕ್ತಿ ಇರ್ಬೋದು, ರೋಡ್ಸ್ ಸಾರಿಗೆ ವ್ಯವಸ್ಥೆ, ಮತ್ತೆ ಈ ಒಂದು ಮಾರ್ಕೆಟ್ ಲಿಂಕೇಜಸ್, ಅದರ ಜೊತೆಗೆ ಮಾರುಕಟ್ಟೆ ಒಂದು ಸಂಪರ್ಕಗಳು, ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ಅಂತಂದ್ರೆ ಹೊಸ ಹೊಸ ರೀತಿಯಾದಂತಹ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಹೊಸ ತಂತ್ರಜ್ಞಾನವನ್ನ ಒಂದು ಸಂಶೋಧನೆ ಮಾಡ್ತಾ ಇರುತ್ತೆ. ಯಾವ ಇದರಲ್ಲಿ ಸುಧಾರಣೆಗಳ ಅವಧಿಯಲ್ಲಿ ದ ಪಾರ್ಷಿಯಲ್ ರಿಮೂವಲ್ ಆಫ್ ಫರ್ಟಿಲೈಸರ್ ಸಬ್ಸಿಡೀಸ್ ಹ್ಯಾವ್ ಟು ಲೆಡ್ ಟು ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂತಂದ್ರೆ ಏನ್ ರಸಗೊಬ್ಬರಗಳು ಬರ್ತಾ ಇತ್ತೋ ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಾದಂತಹ ಸಹಾಯಧನಗಳನ್ನ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಒದಗಿಸ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಅಂತಂದ್ರೆ ವಿಚ್ ಆಸ್ ಸೆವಿಯರ್ಲಿ ಅಫೆಕ್ಟೆಡ್ ಟು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ದಿಸ್ ಸೆಕ್ಟರ್ ಆಸ್ ಬೀನ್ ಎಕ್ಸ್ಪೆಕ್ಟಿಂಗ್ ಎ ನಂಬರ್ ಆಫ್ ಪಾಲಿಸಿ ಚೇಂಜಸ್ ಸಚ್ ಆಸ್ ರಿಡಕ್ಷನ್ ಇನ್ ಇಂಪೋರ್ಟ್ ಡ್ಯೂಟೀಸ್ ಅಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಲೋ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂಡ್ ಲಿಫ್ಟಿಂಗ್ ಟು ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಅಂಡ್ ದ ಇಂಪೋರ್ಟ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಅಂತಂದ್ರೆ ಏನು, ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಆಮದು ಸರಕುಗಳೇನಿತ್ತೋ ಆಮದು ಸರಕುಗಳಿಗೆ ಸಂಬಂಧಪಟ್ಟಂತೆ ಆಮದು ಸರಕುಗಳ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಸುಂಕಗಳು ಏನ್ ಬರ್ತಾ ಇತ್ತು ಆ ಸುಂಕಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಂಪೂರ್ಣವಾಗಿ ಕಡಿಮೆ ಮಾಡ್ತಾರೆ. ಈಗ ಸಪೋಸ್ ನಾವೇನ್ ಮಾಡ್ತೀವಿ, ನ್ಯೂ ಟೆಕ್ನಾಲಜಿಯನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಇಟ್ಕೊಳ್ಳಿ. ಈ ನ್ಯೂ ಟೆಕ್ನಾಲಜಿಯನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಇಂಪೋರ್ಟ್ ಡ್ಯೂಟೀಸ್ ಏನ್ ಬರುತ್ತೋ ಅಂತಂದ್ರೆ ಆಮದು ಸುಂಕ ಏನ್ ಬರುತ್ತೋ ಆಮದು ಸುಂಕಗಳ ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಕಡಿತವನ್ನ ಉಂಟು ಮಾಡ್ತಾ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, these have advisorily affected Indian farmers as they now have to face increased international competition. Moreover, because of export-oriented policy strategies in agriculture, there has been a shift from production for the domestic market towards production for the export market. Forecasting and cash crops in lieu of production of food grains, this puts pressure and prices of food grains. Antandre, these have advisorily affected Indian farmers as they now have to face increased international competition. Antandre, ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದಲ್ಲಿ ಉತ್ಪಾದಿಸಿದಂತಹ ಸರಕುಗಳಿಗೆ ಹೆಚ್ಚು ಒಂದು ಬೇಡಿಕೆಯನ್ನ ಕೊಡಬೇಕು ಅಂತಂದ್ರೆ ಹೆಚ್ಚು ಒಂದು ಪೈಪೋಟಿಯನ್ನ ನೀಡಬೇಕಾಗಿರುತ್ತೆ. ಹೆಚ್ಚು ಒಂದು ಪೈಪೋಟಿಯನ್ನ ಅವ್ರು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೀಡಬೇಕಾಗಿರುತ್ತೆ. ಆದುದರಿಂದ ಏನಾಗ್ತಾ ಇರುತ್ತೆ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ನಮ್ಮ ದೇಶದ ಒಂದು ಆಂತರಿಕ ಮಾರುಕಟ್ಟೆಗಳೇನ್ ಬರುತ್ತೋ ಆಂತರಿಕ ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಂತೆ ಅನ್ನೋದೇನಾಗ್ತಾ ಇರುತ್ತೆ ಅಂತಂದ್ರೆ ಉತ್ಪನ್ನಗಳನ್ನ ಮಾರಾಟ ಮಾಡ್ಬಿಟ್ಟು ದ ಎಕ್ಸ್ಪೋರ್ಟ್ ಮಾರ್ಕೆಟ್ ಫೋರ್ಕಾಸ್ಟಿಂಗ್ ಅಂಡ್ ಕ್ಯಾಶ್ ಕ್ರಾಪ್ಸ್ ಅಂತಂದ್ರೆ ಒಂದು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತಂದ್ರೆ ಬೇಡಿಕೆ ಏನಿರುತ್ತೋ ಬೇಡಿಕೆಯನ್ನ ಮುಂದಾಜಿ ಮಾಡ್ಕೊಂಡು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಆಹಾರ ಧಾನ್ಯಗಳು ಅಂತಂದ್ರೆ ಫುಡ್ ಗ್ರೈನ್ಸ್ ಮೀನ್ಸ್ ಆಹಾರ ಪದಾರ್ಥಗಳು ಅಥವಾ ಆಹಾರ ಧಾನ್ಯಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ಇದಿಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಎಂಪ್ಲಾಯ್ಮೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ರಿಫಾರ್ಮ್ಸ್ ಇನ್ ಇಂಡಸ್ಟ್ರಿ. ರಿಫಾರ್ಮ್ಸ್ ಇನ್ ಇಂಡಸ್ಟ್ರಿ ಅಂತಂದ್ರೆ ಕೈಗಾರಿಕಾ ವಲಯದ ಒಂದು ಸುಧಾರಣೆಗಳು. ಇಂಡಸ್ಟ್ರಿಯಲ್ ಗ್ರೋತ್ ಆಸ್ ಆಲ್ಸೋ ರೆಕಾರ್ಡೆಡ್ ಎ ಸ್ಲೋ ಡೌನ್. ದಿಸ್ ಈಸ್ ಬಿಕಾಸ್ ಆಫ್ ಡಿಕ್ರೀಸಿಂಗ್ ಡಿಮ್ಯಾಂಡ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಸಚ್ ಆಸ್ ಚೀಪರ್ ಇಂಪೋರ್ಟ್ಸ್, ಇಂಡಿಕ್ವೇಟ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಟ್ರಾ. ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಕಂಪೇಲ್ಡ್ ಟು ಓಪನ್ ಆಫ್ ದೇರ್ ಎಕನಾಮಿಸ್ ಟು ಗ್ರೇಟರ್ ಫಾಲೋ ಆಫ್ ಗೂಡ್ಸ್ ಅಂಡ್ ಕ್ಯಾಪಿಟಲ್ ಫ್ರಮ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ರಿಡೈರಿಂಗ್ ದೇರ್ ಇಂಡಸ್ಟ್ರೀಸ್ ವ್ಯಾಲ್ಯೂನೇಬಲ್ ಟು ಇಂಪೋರ್ಟೆಡ್ ಗೂಡ್ಸ್. ಅಂತಂದ್ರೆ ಇಲ್ಲಿ ಸಪೋಸ್ ಏನ್ ಮಾಡ್ತೀವಿ, ಯಾವ್ಯಾವ ರೀತಿ ಒಂದು ಕೈಗಾರಿಕೆಗಳಲ್ಲಿ ಬದಲಾವಣೆ ತರ್ತಾರೆ ಅಂತಂದ್ರೆ ಇಂಡಸ್ಟ್ರಿಯಲ್ ಗ್ರೋತ್ ಆಸ್ ಆಲ್ಸೋ ರೆಕಾರ್ಡೆಡ್ ಎ ಸ್ಲೋ ಡೌನ್. ಅಂತಂದ್ರೆ
ಕೈಗಾರಿಕಾ ಒಂದು ಬೆಳವಣಿಗೆ ಅನ್ನೋದು ಏನಾಗ್ತಾ ಇತ್ತು ಅಂತಂದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್, ದಿಸ್ ಇಸ್ ಬಿಕಾಸ್ ಆಫ್ ಡಿಕ್ರೀಸಿಂಗ್ ಡಿಮ್ಯಾಂಡ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಸಚ್ ಆಸ್ ಚೀಪರ್ ಇಂಪೋರ್ಟ್ಸ್. ಅಂತಂದ್ರೆ ಬೇರೆ ದೇಶಗಳಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಬೆಲೆ ಬಾಳುವಂತ ವಸ್ತುಗಳನ್ನ ನಾವು ಆಮದು ಮಾಡಿಕೊಂಡಾಗ ನಮ್ಮ ಸ್ವದೇಶಿ ಕೈಗಾರಿಕೆಗಳು ಉತ್ಪಾದಿಸಿದಂತಹ ಒಂದು ಸರಕುಗಳಿಗೆ ಅತ್ಯಂತ ಒಂದು ಕಡಿಮೆ ಬೇಡಿಕೆ ಅನ್ನೋದು ಉಂಟಾಗ್ತಾ ಇರುತ್ತೆ. ಅದರಿಂದ ಏನಾಗ್ತಾ ಇರುತ್ತೆ ಅಂತಂದ್ರೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ನಮ್ಮ ಹೋಮ್ ಟೌನ್ ಒಂದು ಇಂಡಸ್ಟ್ರೀಸ್ ಏನ್ ಬರ್ತಾ ಇತ್ತು, ಈ ಒಂದು ಇಂಡಸ್ಟ್ರೀಸ್ ಒಂದು ಪ್ರೊಡಕ್ಷನ್ ಮಾಡಿದಂತಹ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಒಂದು ಡಿಮ್ಯಾಂಡ್ ಅನ್ನೋದು ಏನಾಗ್ತಾ ಇತ್ತು ಅಂತಂದ್ರೆ ಡಿಕ್ಲೈನ್ ಆಗ್ತಾ ಹೋಗ್ತಾ ಇರುತ್ತೆ. ಅಂತಂದ್ರೆ ಇಲ್ಲಿ ಚೀಪರ್ ಇಂಪೋರ್ಟ್ಸ್ ಹ್ಯಾವ್ ದಸ್ ರೀಪ್ಲೇಸ್ಡ್ ದ ಡಿಮ್ಯಾಂಡ್ ಫಾರ್ ಡೊಮೆಸ್ಟಿಕ್ ಗೂಡ್ಸ್. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಆರ್ ಫೇಸಿಂಗ್ ಕಾಂಪಿಟೇಷನ್ ಫ್ರಮ್ ಇಂಪೋರ್ಟ್ಸ್. ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಪವರ್ ಸಪ್ಲೈ ಹ್ಯಾವ್ ರಿಮೈನ್ಡ್ ಇನ್ಡಿಕ್ವೇಟ್ ಡ್ಯೂ ಟು ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್. ಗ್ಲೋಬಲೈಸೇಷನ್ ಈಸ್ ದಸ್ ಆಫ್ಟರ್ ಸೀನ್ ಆಸ್ creating conditions for the free movement of goods and services from foreign countries that adversely affect the local industries and employment opportunities in developing countries. Antandre ye ondu cheaper imports bartha itto antandre iga navu best example antandre china ondu products nodi china products nam india products gintu yen aagta irutte antandre very low cost alli irutte very low cost agiddaga ನಮ್ಮ ಹೋಮ್ ಪ್ರಾಡಕ್ಟ್ಸ್ ಅನ್ನ ಯಾರು ಬೈ ಮಾಡಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಪ್ರೈಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಜಾಸ್ತಿ ಇರುತ್ತೆ. ಬೇರೆ ಔಟ್ ಆಫ್ ಒಂದು ಕಂಟ್ರೀಸ್ ಇಂದ ನಾವು ಏನ್ ಇಂಪೋರ್ಟ್ ಮಾಡ್ಕೊಳ್ತೀವೋ ಅದ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೈಸಸ್ ವೆರಿ ಲೋ ಇರೋದ್ರಿಂದ ಮೋರ್ ಅವರ್ ಸಮ್ ಪೀಪಲ್ಸ್ ಎಲ್ಲ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಲೋ ಲೆವೆಲ್ ಆಫ್ ಪ್ರೈಸ್ ಇರೋಂತ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೈ ಮಾಡ್ತಾ ಇರ್ತಾರೆ. ಲೈಕ್ ಈ ಒಂದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಸ್ ಫೇಸಿಂಗ್ ಕಾಂಪಿಟೇಷನ್ ಫ್ರಮ್ ಇಂಪೋರ್ಟ್ಸ್. ಅಂತಂದ್ರೆ ಏನ್ ಡೊಮೆಸ್ಟಿಕ್ ಅಂತಂದ್ರೆ ನಮ್ಮ ದೇಶದ ಒಂದು ಕೈಗಾರಿಕೆಗಳು ಆಮದು ಮಾಡಿಕೊಳ್ಳುವಂತಹ ಒಂದು ಸರಕುಗಳಿಗೆ ಹೆಚ್ಚು ಒಂದು ಪೈಪೋಟಿಯನ್ನ ನೀಡಬೇಕಾಗಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಪವರ್ ಸಪ್ಲೈ ಹ್ಯಾವ್ ರಿಮೈನ್ಡ್ ಇನ್ಡಿಕ್ವಿಟ್ ಡ್ಯೂ ಟು ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್. ಗ್ಲೋಬಲೈಸೇಷನ್ ಈಸ್ ದಸ್ ಆಫ್ಟರ್ ಆಫ್ ಸಿನ್ಸ್ ಸೀನ್ ಆಸ್ ಎ ಕ್ರಿಯೇಟಿಂಗ್ ಕಂಡೀಷನ್ಸ್ ಫಾರ್ ದ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಫಾರಿನ್ ಕಂಟ್ರೀಸ್ ದಟ್ ಅಡ್ವೈಸರ್ಲಿ ಎಫೆಕ್ಟ್ ದ ಲೋಕಲ್ ಇಂಡಸ್ಟ್ರೀಸ್ ಅಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಅಂತಂದ್ರೆ ಏನ್ ಈ ಒಂದು ಮೂಲಭೂತ ಸೌಕರ್ಯಗಳಾದಂತಹ ವಿದ್ಯುತ್ ಒಂದು ಶಕ್ತಿ ಇರ್ಬೋದು, ಮತ್ತೆ ಡ್ಯೂ ಟು ದ ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಈ ಒಂದು ಬಂಡವಾಳದ ಒಂದು ಕೊರತೆ ಇರ್ಬೋದು, ಮತ್ತೆ ಅದರ ಜೊತೆಗೆ ಜಾಗತೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿದೇಶಿ ಕೈಗಾರಿಕೆಗಳು ನಮ್ಮ ಭಾರತದ ಉದ್ಯೋಗಾವಕಾಶಗಳನ್ನ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಹೆಚ್ಚು ಒಂದು ಆಕರ್ಷಣೆ ಮಾಡ್ತಾ ಇರ್ತಾರೆ. ಅಂತಂದ್ರೆ ಮೋರ್ ಎವರ್ ಎ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ಸ್ಟಿಲ್ ಡಸ್ ನಾಟ್ ಹ್ಯಾವ್ ಟು ದ ಆಕ್ಸೆಸ್ ಟು ಡೆವಲಪ್ಡ್ ಕಂಟ್ರೀಸ್ ಮಾರ್ಕೆಟ್ಸ್ ಬಿಕಾಸ್ ಆಫ್ ಐ ನಾನ್ ತಾರಿಫ್ ಬ್ಯಾರಿಯರ್ಸ್. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹಾಲ್ ದೋ ಕೋಟಾಸ್ ರಿಸ್ಟ್ರಿಕ್ಷನ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಆಫ್ ಟೆಕ್ಸ್ಟೈಲ್ಸ್ ಅಂಡ್ ಕ್ಲಾತಿಂಗ್ ಹ್ಯಾವ್ ಬೀನ್ ರಿಮೂವ್ಡ್ ಇನ್ ಇಂಡಿಯಾ, ಯುಎಸ್ಎ ಹ್ಯಾಸ್ ನಾಟ್ ರಿಮೂವ್ಡ್ ದೇರ್ ಕೋಟಾ ರಿಸ್ಟ್ರಿಕ್ಷನ್ಸ್ ಅಂಡ್ ಇಂಪೋರ್ಟ್ ಆಫ್ ಟೆಕ್ಸ್ಟೈಲ್ ಫ್ರಮ್ ಇಂಡಿಯಾ ಅಂಡ್ ಚೈನಾ. ಅಂತಂದ್ರೆ ಏನ್ ಈ ಒಂದು ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ಸ್ಟಿಲ್ ಡಸ್ ನಾಟ್ ಹ್ಯಾವ್ ಟು ಆಕ್ಸೆಸ್ ಟು ಡೆವಲಪ್ಡ್ ಕಂಟ್ರೀಸ್ ಮಾರ್ಕೆಟ್ ಬಿಕಾಸ್ ಆಫ್ ಹೈ ನಾನ್ ತಾರಿಫ್ ಬ್ಯಾರಿಯರ್ಸ್. ಅಂತಂದ್ರೆ ಹೆಚ್ಚು ಒಂದು ಸುಂಕಗಳನ್ನ ವಿಧಿಸ್ತಾ ಇದ್ದಿದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಸರಕುಗಳನ್ನ ಮಾರಾಟ ಮಾಡೋದಕ್ಕೆ ಹಿಂದೆ ಸರಿತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಈ ಒಂದು ಕೋಟಗಳ ಒಂದು ರಿಸ್ಟ್ರಿಕ್ಷನ್ಸ್ ಇರ್ಬೋದು. ಅಂತಂದ್ರೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಆಫ್ ಟೆಕ್ಸ್ಟೈಲ್ ಅಂಡ್ ಕ್ಲಾತಿಂಗ್ ಹ್ಯಾವ್ ಬಿನ್ ರಿಮೂವ್ಡ್ ಇನ್ ಇಂಡಿಯಾ. ಯಾವುದೇ ರೀತಿಯಾದಂತಹ ಒಂದು ಬಟ್ಟೆ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಟೆಕ್ಸ್ಟೈಲ್ಸ್ ಏನ್ ಬರ್ತಾ ಇರುತ್ತೋ ಇದು ಯಾವುದೇ ರೀತಿಯಾದಂತ ಒಂದು ಇದನ್ನ ಆಕರ್ಷಣೆ ಮಾಡ್ತಾ ಇರ್ತಾ ಇರ್ಲಿಲ್ಲ. ಯುಎಸ್ಎ ಹ್ಯಾಸ್ ನಾಟ್ ರಿಮೂವ್ ದೇರ್ ಕೋಟಾಸ್ ರಿಸ್ಟ್ರಿಕ್ಷನ್ಸ್ ಆನ್ ಇಂಪೋರ್ಟ್ ಆಫ್ ಟೆಕ್ಸ್ಟೈಲ್ ಫ್ರಮ್ ಇಂಡಿಯಾ ಆರ್ ಚೈನಾ. ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಶ ಮತ್ತು ಚೈನಾ ದೇಶದಿಂದ ಆಮದು ಸುಂಕಗಳು ಏನ್ ಬರ್ತಾ ಇತ್ತೋ ಆಮದು ಸುಂಕಗಳು ಮತ್ತು ಕೋಟೆಗಳನ್ನ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಹೆಚ್ಚು ನಿರ್ಬಂಧವನ್ನ ಮಾಡಿರ್ತಾರೆ. ಯಾವುದೇ ರೀತಿಯಾದಂತ ಒಂದು ಕಡಿತವನ್ನು ಗೊಳಿಸೋದಕ್ಕೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಅವಕಾಶವನ್ನ ಕೊಡಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಉತ್ಪಾದನೆಯಾದಂತಹ ಟೆಕ್ಸ್ಟೈಲ್ ಇರ್ಬೋದು ಮತ್ತೆ ಕ್ಲಾತಿಂಗ್ ಇರ್ಬೋದು ಅವ್ರು ಹೆಚ್ಚು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಡೊಮೆಸ್ಟಿಕ್ ಕಂಟ್ರಿಯಲ್ಲಿ ಅವರು ಮಾರಾಟ ಮಾಡಬೇಕಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಹಾವ್ ಡಿಸ್ಕಸಿಂಗ್ ಅಬೌಟ್ ದ ಡಿಸ್ಇನ್ವೆಸ್ಟ್ಮೆಂಟ್. ಡಿಸ್ಇನ್ವೆಸ್ಟ್ಮೆಂಟ್ ಮೀನ್ಸ್ ಅಂತಂದ್ರೆ ಈ ಒಂದು ಹೂಡಿಕೆ ಹಿಂತೆಗತ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಹೂಡಿಕೆ ಹಿಂತೆಗತ. ಏನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳನ್ನ
ತನ್ನ ಬಂಡವಾಳವನ್ನ ಖಾಸಗಿ ವಲಯದಲ್ಲಿರುವಂತಹ ಬಂಡವಾಳವನ್ನ ವಾಪಸ್ ಪಡಿಕೊಳ್ಳುವಂತಹ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಒಂದು ಹೂಡಿಕೆ ಹಿಂತೆಗೆತ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಎವರಿ ಇಯರ್ ದ ಗವರ್ನಮೆಂಟ್ ಫಿಕ್ಸಸ್ ಎ ಟಾರ್ಗೆಟ್ ಆಫ್ ಫಾರ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ PSEs, Public Sectors Entrepreneurs, from instance in 1991-92, it was targeted to mobilize to ₹2,500 crore through disinvestment. ಅಂತಂದ್ರೆ ಪ್ರತಿ ವರ್ಷನು ಏನ್ ಮಾಡುತ್ತೆ ಸರ್ಕಾರ ಒಂದು ಹೂಡಿಕೆ ಹಿಂತೆಗೆತ ಅಂತಂದ್ರೆ ಈ ಒಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರಿನರ್ಸ್ ಅಂತಂದ್ರೆ ಸಾರ್ವಜನಿಕ ವಲಯದ ಉದ್ಯಮಿಗಳ ಒಂದು ಮುಖಾಂತರ ಏನ್ ಮಾಡುತ್ತೆ ಅಂತಂದ್ರೆ 1991-92 ವರ್ಷದಲ್ಲಿ ಏನ್ ಮಾಡುತ್ತೆ 2,500 crore ಹೂಡಿಕೆಯನ್ನ ಒಂದು ಖಾಸಗಿ ವಲಯದಿಂದ ಒಂದು ಹಿಂತೆಗೆದುಕೊಂಡು ಖಾಸಗಿಯವರು ಹೂಡಿಕೆ ಮಾಡೋದಕ್ಕೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಅವಕಾಶವನ್ನ ಕಲ್ಪಿಸ್ಕೊಡುತ್ತೆ. ದ ಗವರ್ನಮೆಂಟ್ ವಾಸ್ ಏಬಲ್ ಟು ಮೊಬಲೈಸ್ 3,040 crore ಮೋರ್ ದೆನ್ ದ ಟಾರ್ಗೆಟ್ ಇನ್ 2017-18 ಟಾರ್ಗೆಟ್ ವಾಸ್ ಅಬೌಟ್ 1 lakh crore ವೇರ್ ಹೌಸಸ್ ದ ಅಚೀವ್ಮೆಂಟ್ ವಾಸ್ ಅಬೌಟ್ 1,50,000 crore 50 point ಆಫ್ ದಟ್ ದ ಅಸೆಟ್ಸ್ ಆಫ್ PSEs ಹ್ಯಾವ್ ಬೀನ್ undervalued and sold to the private sector. Antandre the government was able to mobilize 3040 crore more than the target in 2017-18 antandre sumaru 1 lakhakkinta hechu ondu hudikeyanna avaru en martare antandre kasgi valiy avarge hudike madodukke avakashavannu kottu ivaru en martare antandre tanna hudikeyanna intega martta irthare dear students antandre next we have discussing about the reforms and physical policies sudharanegalu mattu ಕೋಶೀಯ ನೀತಿ ಸುಧಾರಣೆಗಳು ಮತ್ತು ಕೋಶೀಯ ನೀತಿ. ಎಕನಾಮಿಕ್ ರಿಫಾರ್ಮ್ಸ್ ಹ್ಯಾವ್ ಪ್ಲೇಸ್ಡ್ ಲಿಮಿಟ್ಸ್ ಆನ್ ದ ಗ್ರೋತ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಎಸ್ಪೆಷಲಿ ಇನ್ ಸೋಷಿಯಲ್ ಸೆಕ್ಟರ್ಸ್ ದ ಟ್ಯಾಕ್ಸ್ ರಿಡಕ್ಷನ್ಸ್ ಇನ್ ದ ರಿಫಾರ್ಮ್ಸ್ ಪೀರಿಯಡ್ ಹೇಮ್ಡ್ ಅಟ್ ಹೀಲ್ಡಿಂಗ್ ಲಾರ್ಜರ್ ರೆವಿನ್ಯೂ ದ ಕ್ರಪ್ ಟ್ಯಾಕ್ಸ್ ಇವೇಷನ್ ಹ್ಯಾವ್ ನಾಟ್ resulted in increases in the tax revenue for the government. Also the reform policies involving tariff reduction have crystallized the scope of raising revenue through custom duties in order to attract foreign investment. Tax incentives are provide the foreign investors which further reduce the scope of rising tax revenues. This is as negative impact on development and welfare expenditure. Dear students, ಇವತ್ತು ರಿಫಾರ್ಮ್ಸ್ ಅಂಡ್ ಫಿಸಿಕಲ್ ಪಾಲಿಸಿ ಇದೆ ಅಲ್ವಾ ಸುಧಾರಣೆಗಳು ಮತ್ತು ಕೋಶೀಯ ನೀತಿ ಅಂತಂದ್ರೆ ಎಕನಾಮಿಕ್ ರಿಫಾರ್ಮ್ಸ್ ಹ್ಯಾವ್ ಪ್ಲೇಸ್ಡ್ ಲಿಮಿಟ್ಸ್ ಅಂಡ್ ದ ಗ್ರೋತ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಎಸ್ಪೆಷಲಿ ಇನ್ ಸೋಷಿಯಲ್ ಸೆಕ್ಟರ್ ದ ಟ್ಯಾಕ್ಸ್ ರಿಡಕ್ಷನ್ಸ್ ಇನ್ ದ ರಿಫಾರ್ಮ್ಸ್ ಪೀರಿಯಡ್ ಹೇಮ್ಡ್ ಅಟ್ ಹೀಲ್ಡಿಂಗ್ ಲಾರ್ಜರ್ ರೆವಿನ್ಯೂ ದ ಕ್ರಪ್ ಟ್ಯಾಕ್ಸ್ evasion have not resulted in increase in tax revenues for the government. Also the reform policies involving tariff reductions have the scope of rising revenue through custom duties in order to attract foreign investment. Tax incentives to provide of foreign investors which further reduce the scope of rising tax revenues. This is as a negative impact on developmental ಅಂಡ್ ವೆಲ್ಫೇರ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಈ ಒಂದು ಏನ್ ಸುಧಾರಣೆಗಳು ತರುತ್ತೆ ಅಂತಂದ್ರೆ ಒಂದು ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಡುತ್ತೆ ಏನ್ ಸುಂಕಗಳು ಮತ್ತು ಕೋಟೆಗಳು ಇರುತ್ತೋ ಮತ್ತೆ ಅದ್ರ ಜೊತೆಗೆ ತೆರಿಗೆಯಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅನೇಕ ರೀತಿಯಾದಂತ ಒಂದು ಬದಲಾವಣೆಗಳನ್ನ ತರ್ತಾ ಇರುತ್ತೆ ಅಂತಂದ್ರೆ ಲಾಸ್ಟ್ ಫೈನಲ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಕನ್ಕ್ಲೂಷನ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಉಪಸಂಹಾರ ಟೋಟಲಿ ವಿ ಹ್ಯಾವ್ ಡಿಸ್ಕಸಿಂಗ್ ವಾಟ್ ಅಬೌಟ್ ಈ ಒಂದು ಡಿಸ್ಕಸಿಂಗ್ ಅಬೌಟ್ ದ ಎಲ್ಪಿಜಿ ಕಾನ್ಸೆಪ್ಟ್ಸ್ ಅಂದ್ರೆ ಏನೆಲ್ಲ ಬದಲಾವಣೆಗಳು ಆಯ್ತು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಳ್ತೀವಿ. ದ ಪ್ರೋಸೆಸ್ ಆಫ್ ಗ್ಲೋಬಲೈಸೇಷನ್ ಥ್ರೂ ಲಿಬರಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್ ಪಾಲಿಸೀಸ್ has produced positive as well as negative results both for India and other countries. Some scholars argue that globalization should be seen as an opportunity terms for greater access to global markets, high technology and increased possibility of large industries of developing countries to become important players in the international arena. Antandre upasamhara kelavu arthashastrajnare heltare
ಡಿಯರ್ ಸ್ಟೂಡೆಂಟ್ಸ್, ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ಭಾರತದಲ್ಲಿ ಈ ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಏನಿದೆಯೋ, ಈ ಒಂದು 1991 ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತಂದಿದ್ರಿಂದ ನಮ್ಮ ಒಂದು ಸಂಪತ್ ಏನಾಗ್ತಿದೆ ಅಂತಂದ್ರೆ ಒಂದು ವಿದೇಶಿಗರ ಪಾಲಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳಿದ್ರೆ, ಕೆಲವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಒಂದು ಅತ್ಯಂತ ಮಹತ್ವವಾದಂತಹ ಒಂದು ಆರ್ಥಿಕತೆ ಆಗಿರೋದ್ರಿಂದ ನಮ್ಮ ಭಾರತದಲ್ಲಿ ಹೊಸ ಆರ್ಥಿಕ ಸುಧಾರಣೆ ಮತ್ತು ಈ ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಏನಿದೆಯೋ ಎಲ್ ಪಿ ಜಿ ಕಾನ್ಸೆಪ್ಟ್ಸ್ ಅಂತಂದ್ರೆ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ಒಂದು ಲಾರ್ಜ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ಸ್ ಏನಾಗ್ತಾ ಇದೆ ಅಂತಂದ್ರೆ ಅಪರ್ಚುನಿಟೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗ್ತಿದೆ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿ ಡೆವಲಪ್ ಆಗ್ತಿದೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾಗ್ತಿದೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಿದೆ. ಅದ್ರ ಜೊತೆಗೆ ಈ ಒಂದು ಸ್ಕಾಲರ್ಸ್ ಆರ್ಗ್ಯೂ ದಟ್ ದ ಗ್ಲೋಬಲೈಸೇಷನ್ ಶುಡ್ ಬಿ ಸೀನ್ ಆಸ್ ಅನ್ ಅಪರ್ಚುನಿಟಿ ಐಟಮ್ ಇನ್ ಗ್ರೇಟರ್ ಆಕ್ಸೆಸ್ ಟು ಗ್ಲೋಬಲ್ ಮಾರ್ಕೆಟ್ಸ್. ಅಂತಂದ್ರೆ ನಮ್ಮ ಭಾರತದಲ್ಲಿ ಎಲ್ಲಾ ರೀತಿಯಾದಂತಹ ಸರಕುಗಳು ಅಂತಂದ್ರೆ ಯಾವ್ಯಾವ ರೀತಿಯಾದಂತಹ ಸರಕುಗಳು ಉತ್ಪಾದನೆ ಆಗುತ್ತೋ ಅವೆಲ್ಲ ಸಹ ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಮಾರಾಟ ಮಾಡೋದಕ್ಕೆ ಏನಾಗ್ತಿದೆ ಅಂತಂದ್ರೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು. ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಕಾನ್ಸೆಪ್ಟ್ಸ್ ಸಹ ಲಿಬರಲೈಸೇಷನ್, ಪ್ರೈವೇಟಲೈಸೇಷನ್, ದೆನ್ ಗ್ಲೋಬಲೈಸೇಷನ್ ಅಂಡ್ ಅಪ್ರಿಯಲ್ ಅಂತಂದ್ರೆ ಈ ಒಂದು ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಒಂದು ವಿಮರ್ಶಾತ್ಮಕ ಚಿಂತನೆಯಲ್ಲಿ ನಾವು ಈ ಒಂದಿಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನ್ಯೂ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.